ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಭಾರತ ದೇಶ ಎಷ್ಟು ಪುಣ್ಯವಂತ ದೇಶ, ಇದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ರಾಣಿಯಂದದಿ ಮೆರೆವ ಸಿರಿತನ ವಿಹುದು ಏನೋ ಅರಿಯನು, ಕಾಮಧೇನುವಿನಂತೆ ಬಯಸಿದ ವರ ಫಲವ ಕೊಡುವೆಯೋ ಅರಿಯನು. ಎನ್ನ ಅಂಗಗಳೆಲ್ಲವೂ ನಿನ್ನ ಸ್ವಂಪನೇ ಬಲ್ಲವು, ನಿನ್ನ ಸಂಘವೇ ಪರಮ ಮಂಗಳವೆಂಬುದಿನಿತನು ಮರಿಯನು ಅಂಥೇಳಿ ರಾಷ್ಟ್ರಕವಿ ಕುವೆಂಪು ಅವರು ಸುಂದರವಾದಂಥ ಪದ್ಯವನ್ನು ನಮಗೆ ನೀಡಿದರು. ಭಾರತವನ್ನು ಕುರಿತು ನಮಗೆ ಸಂಪತ್ತೈತೋ ಇಲ್ಲೋ ಗೊತ್ತಿಲ್ಲ, ನಮಗೆ ಬೇಕಾಗಿದ್ದನ್ನು ನೀವು ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಭಾರತ ದೇಶದೊಳಗೆ ಹುಟ್ಟಿದ್ದ ನಮ್ಮದು ಪುಣ್ಯ. ಇಂತಹ ಪುಣ್ಯ ಭಾರತದಲ್ಲಿ ಅನೇಕ ಮಹಾತ್ಮರ ಅವತಾರವನ್ನು ಎತ್ತಿ ತಮ್ಮ ಲೀಲೆಗಳನ್ನು ತೋರಿಸಿದರು. ನಮ್ಮೆಲ್ಲರಿಗೂ ಸಹಿತ ದಾರಿದೀಪವಾಗಿ ನಿಂತರು. ಇವತ್ತು ತಮ್ಮೆಲ್ಲರಿಗೂ ಸಹಿತ ಹೇಳಬೇಕಂಥೇಳಿ ನಾ ಅಪೇಕ್ಷೆ ಪಟ್ಟಿರುವಂಥ ಮಹಾತ್ಮರಂತಂದ್ರೆ, ಮಹಾಯೋಗಿನಿ ಆದೋನಿಯ ಲಕ್ಷ್ಮಮ್ಮ ಅವ್ವ. ನೋಡ್ರಿ ಲಾಸ್ಟಿಗೆ ಬಂದಂಥ ಶಬ್ದ ಅವ್ವ. ಅವ್ವ ಅನ್ನುವಂತಹ ಶಬ್ದದೊಳಗೆ ಅದೆಂಥ ಆನಂದ ತುಂಬೈತಿ. ಎಷ್ಟು ದುಃಖ ಆಗಿದ್ರೂ, ಏನು ತೊಂದರೆ ಆಗಿದ್ರೂ ಸಹಿತ ಅವ್ವ ಅಂತಂದ್ರೆ ಅರ್ಧ ಭಾರ ಇಳಿದೈತಿ. ಸ್ವಲ್ಪ ಇವತ್ತು ಪ್ರಯತ್ನ ಮಾಡಿ ನೋಡ್ರಿ, ಅವ್ವ ಅಂತ ಕರೆದ್ರಿ ಅಂತಂದರೆ ಅರ್ಧ ಭಾರ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತೈತಿ. ಅದಕ್ಕಾಗಿ ಮಹಾಯೋಗಿನಿ ಆದೋನಿ ಲಕ್ಷ್ಮಮ್ಮ ಅವ್ವನ ಬಗ್ಗೆ ಇವತ್ತು ತಮ್ಮೆಲ್ಲರಿಗೂ ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡಕತ್ತೀನಿ. ಆದೋನಿಯಿಂದ 2 ಕಿಲೋಮೀಟ್ರದ ಒಂದು ಹಳ್ಳಿ ಒಳಗೆ ಮಾದಿಗರ ಮಂಗಮ್ಮ ಮತ್ತು ಬಂಡೆಪ್ಪ ಅಂತ ಹೇಳಿಕಾರ ಇಬ್ಬರು ದಂಪತಿಗಳು. ಮಾದಿಗರು ಮಂಗಮ್ಮ ಮತ್ತು ಬಂಡೆಪ್ಪ ಇವರಿಬ್ಬರ ಮಗಳಾಗಿ ಹುಟ್ಟಿದಂಥ ಹೆಣ್ಣು ಮಗಳನ್ನು ಇವತ್ತಿನ ಮಹಾತ್ಮಳು ಆಕಿನ ಲಕ್ಷ್ಮಮ್ಮ ಅವ್ವ ಅಂಥೇಳಿ ಕರೆದ್ರು. ಆಕಿ ಎಂಥ ಯೋಗಿ ಇದ್ಲಂತ, ಕೆಲಸ ಏನು ಮಾಡ್ತಿದ್ಲಪ್ಪ ಅಂತಂದ್ರೆ ಓಣ್ಯಾಗಿನ ಕಸ ಹೊಡೆಯೋದು, ಗಟ್ರ ಸ್ವಚ್ಛ ಮಾಡೋದು ಮಾಡ್ತಿದ್ಲು. ತನ್ನ ತಂದೆ ತಾಯಿಗಳ ಕಾಯಕವನ್ನು ಮುಂದುವರೆಸಿದಾಳ. ದಿನಾ ಬೆಳಿಗ್ಗೆ ಅದು ಕೂಡಲೇ ಊರೆಲ್ಲ ಸ್ವಚ್ಛ ಮಾಡೋದು. ತಂದೆ ತಾಯಿ ಒಂದೊಂದು ಓಣಿ ಮಾಡ್ತಾರೆ, ಈಕೆ ಒಂದು ಓಣಿ ಮಾಡ್ತಾಳೆ. ಹುಟ್ಟಿದಾಗಿಂದನೂ ಸ್ವಲ್ಪ ಯೋಗದೊಳಗೆ ಆಸಕ್ತಿ, ತನ್ನಷ್ಟಕ್ಕೆ ತಾನು ಆನಂದವನ್ನು ಅನುಭವಿಸ್ಕೊಂತ ಏನೋ ಗುಂಗನೆಯಾಗಿರಕ್ಕೆ ನಿಷ್ಠೆಯಿಂದ ತನ್ನ ಕಾಯಕವನ್ನು ಮಾಡಿ ಕಾಯಕದೊಳಗನ ಕೈಲಾಸವನ್ನು ಕಂಡಂತಹ ಮಹಾತ್ಮಳು ಆದೋನಿ ಲಕ್ಷ್ಮಮ್ಮ. ಯೌವನಕ್ಕೆ ಬಂದಲು ಭಾಳ ಸುಂದರ ಆಗಿದ್ಲು. ಎಷ್ಟು ಚಂದಿದ್ಲಪ್ಪ ಅಂತಂದ್ರೆ ಆಕಿನ ನೋಡಿದರೆ ಆನಂದ ಆಗ್ತಿತ್ತು, ಅಷ್ಟು ಸುಂದರ ಆಗಿದ್ಲು. ಆವಾಗ ಬ್ರಿಟಿಷ್ ಆಡಳಿತ ಒಬ್ಬ ಹವಾಲ್ದಾರ ಅಡ್ಡಾಡ್ತಿದ್ದಲ್ಲಿ ಊರಾಗ, ಅವನ ಮನೆಯೂ ಅಲ್ಲೇ ಇತ್ತು. ಅವರು ಓಣೆಯ ಕಸ ಹೊಡಿತಳಿಕಿ ಲಕ್ಷ್ಮಮ್ಮ. ಒಂದಿನ ಆಕಿ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕಿದ ಹವಾಲ್ದಾರ. ಒಂದು ಕೆಲಸ ಏನಂತಂದ್ರೆ, ಆದಷ್ಟು ಲಕ್ಷ್ಮಮ್ಮ ವಯಸ್ಸಿಗೆ ಬಂದ ಮೇಲೆ ಊರು ಹೊರಗಿರುವಂಥ ಒಂದು ದೇವಸ್ಥಾನದೊಳಗನ ರಾತ್ರಿ ವಸ್ತಿ ಮಾಡ್ತಿಳಕ್ಕೆ. ಮನೆಯಾಗ ಮಲ್ಕೋತಿರಕ್ಕೆಲ್ಲ ದೇವರ ಗುಡಿಮೆಯೊಳಗೆ ಮಕ್ಕೊಳಕ್ಕೆ. ಅದು ಆ ಹವಾಲ್ದಾರ್ಗೆ ಗೊತ್ತಿತ್ತು. ವಿಚಾರ ಮಾಡಿದ ಏನಂತಂದ್ರೆ, ಹೆಂಗಿದ್ರು ದೇವಸ್ಥಾನದೊಳಗೆ ರಾತ್ರಿ ಒಬ್ಬಕ್ಕೆ ಮಲ್ಕೊಂಡಿರ್ತಾಳು, ಹೋದ್ರೆ ಆತಂತ ಲೆಕ್ಕ ಮಾಡಿದ. ಕಾಮಕ ದೃಷ್ಟಿಯನ್ನು ಹರಿಸಿದ್ದ, ಇವತ್ತು ರಾತ್ರಿ ಹೋದ್ರೆ ಆತಂತ ಲೆಕ್ಕ ಮಾಡ್ಕೊಂಡು ಕುಂತಿದ್ದ. ರಾತ್ರಿ 12 ಗಂಟೆಗೆ ಒಂದು ಕೈಯಾಗಿ ಕಂದೀಲು ಲಾಟನ್ ಹಿಡ್ಕೊಂಡು ಲಕ್ಷ್ಮಮ್ಮನ ಹಂತಕ್ಕೆ ಹೋದ. ಗುಡಿ ಬಾಗಿಲು ತೆಗೆದಿತ್ತು. ಮತ್ತಷ್ಟು ಖುಷಿ ಆತ. ಏನು ಮಾಡಿದ ಅಂತಂದ್ರೆ, ಲಾಟನ್ ಹಿಡ್ಕೊಂಡು ಒಳಗೆ ಹೋಗ್ತಾನೆ. ದಿಗ್ಭ್ರಾಂತನಾದ ಒಂದು ಸನ್ನಿವೇಶವನ್ನು ನೋಡಿ ಏನಾಗಿತ್ತಂತಂದ್ರೆ, ಒಂದು ಕಡೆ ಆದೋನಿ ಲಕ್ಷ್ಮಮ್ಮನ ಕೈ ಕೆತ್ತ ಬಿದ್ದಿತ್ತಂತ, ಒಂದು ಕಡೆ ಕಾಲು ಕೆತ್ತ ಬಿದ್ದಿತ್ತಂತ, ಒಂದು ಕಡೆ ಆಕಿದ ರುಂಡು ಕೆತ್ತ ಬಿದ್ದಿತ್ತಂತ, ರಕ್ತ ಹರಿತಿತ್ತಂತ.
ಅದನ್ನೇನು ನೋಡಿದ ಕಂದೀಲ ಅಲ್ಲೇ ಒಗೆದು ಓಡಿ ಬಂದ ಮನೆಗೆ ಥಂಡಿ ಜ್ವರ ಬಂದು ಮಲ್ಕೊಂಡ್ರೆ ಮೂರು ದಿನ ಬಡಬಡಿಸ್ತಿದ್ದಂತೆ. ಏನಂತಂದ್ರೆ ಲಕ್ಷ್ಮಮ್ಮ 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 ಅನ್ನವ. ಎಚ್ಚರ ಮಾಡಿಕ್ಯಾರ ಮನೆಯಾಗಿನ ಮಂದಿ, ಏನಾಗೈತೆ ನಿನಗೆ ಥಂಡಿ ಜ್ವರ ಬಂದವು, ಏನಾಗೈತಿ, ಎಲ್ಲಿ ಹೆದರಿದಿ, ಎಲ್ಲಿ ದೇವು ಕಂಡತ್ ನಿನಗೆ ಅಂಥೇಳಿ ಹೆದರಿ ಕೇಳಾಕತ್ರಂತ. ಆವಾಗ ಹೇಳಿದ ಆದೋನಿ, ಆ ಲಕ್ಷ್ಮವೊಂದು ಮರ್ಡ್ರ್ ಆಗೈತಿ ಅಂದ. ಲಕ್ಷ್ಮವನ್ನು ಯಾರೋ ಹೊಡೆದು ಹೋಗದಾರ ಗುಡಿ ಒಳಗೆ ಅಂದ. ಮನೆಯಾಗಿನ ಮಂದಿ ವಿಚಿತ್ರ ಆತ. ಯಾಕಂತಂದ್ರೆ ಅವ್ರ ಓಣ್ಯಾಗ ಕಸ ಹೊಡೆಯಕತ್ತಿದ್ದ ಲಕ್ಷ್ಮಮ್ಮ ಆನಂದದಿಂದ. ಎಂಥ ಯೋಗಿನಿ ಇದ್ಲು. ಶಿರಡಿ ಸಾಯಿಬಾಬಾನ ಚರಿತ್ರದೊಳಗೆ ಒಂದು ವಿಷಯ ಬರ್ತೈತಿ ಏನಂತಂದ್ರೆ, ಖಂಡಬಾತಿ ಯೋಗ ಅಂಥೇಳಿ ಕರೆ ಶಿರಡಿ ಸಾಯಿಬಾಬಾ ಮಾಡ್ತಿದ್ರು ಅಂಥೇಳಿ. ಖಂಡಬಾತಿ ಯೋಗ ಅಂತಂದ್ರೆ ತಮ್ಮ ದೇಹದ ಅಂಗಾಂಗಗಳನ್ನು ಕೆತ್ತ ಇಡುವಂಥ ಯೋಗ. ಎಂಥ ಯೋಗಿಗಳು. ಲಕ್ಷ್ಮಮ್ಮ ಎಂತಕ್ಕಿದ್ಲಂತ ಒಂದು ಮಾತು ಹೇಳ್ತಾರೆ ಹಿರಿಯರು ಏನಂತಂದ್ರೆ, ಯಾವ ಹೊತ್ತಿನೊಳಗೆ ಯಾವ ಹಾವು ಅಡಿಗೆತ ಗೊತ್ತಿಲ್ಲಪ್ಪ, ಹುಷಾರದಿಂದ ಇರ್ರಿ ಅಂತ ಹೇಳಿಕ್ಯಾರ. ಓನಿ ಕಸ ಹೊಡಿಯುವಂತಕ್ಕಿ ಮಹಾತ್ಮಳು ಜಗತ್ತಿಗೆ ತಾಯಾದ್ಲು. ಅದಕ್ಕೆ ನೀ ಹೊರಗೆ ಏನು ಮಾಡ್ತೀವಿ ಅದು ಗೊತ್ತಿಲ್ಲ, ಒಳಗೆ ಎಷ್ಟು ಸಾಧಿಸಿದಿ ಅದು ಮುಖ್ಯ ಐತಿ. ಆವಾಗ ಹೇಳ್ತಾರಲ್ಲಿ ಏನಂತಂದ್ರೆ, ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢಪ್ಪುಗಳು ಭಕ್ತರಿಗೆ ಪ್ರವಚನವನ್ನು ಮಾಡ್ತಿದ್ರಂತ. ಆವಾಗ ಪ್ರವಚನ ಮಾಡುವಾಗ ಏನೋ ಒಂದು ಸ್ವಲ್ಪ ಮಹಾಲಕ್ಷ್ಮಿಯ ಚರ್ಚಾ ನಡೀತು, ಮಹಾಲಕ್ಷ್ಮಿಯ ಚರ್ಚಾ ನಡೀತು. ಆವಾಗ ಒಬ್ಬ ಭಕ್ತ ಕೇಳಿದ ಸಿದ್ಧಾರೂಢಪ್ಪುಗಳಿಗೆ, ಯಪ್ಪ ನಮಗೂ ಲಕ್ಷ್ಮೀ ದರ್ಶನ ಮಾಡಬೇಕಾಗೈತ್ರಿ, ಆಗಬಹುದೇನು ಅಂತ ಸಿದ್ಧಾರೂಢರನ್ನು ಕೇಳಿದ. ಸಿದ್ಧಾರೂಢರಂದರು, ಅಕ್ಕೈತಪ್ಪ ಅಂದರು, ಯಪ್ಪ ಯಾವಾಗ ದರ್ಶನ ಮಾಡಿಸ್ತೀರಿ ಮಹಾಲಕ್ಷ್ಮಿಯನ್ನು, ನೀ ಯಾವಾಗ ಹೇಳ್ತೀಯೋ ಆವಾಗ ಅಂತಂದ್ರು. ಅವರು ಯಪ್ಪ ನಾಳೆ ಶುಕ್ರವಾರ ಐತಿ, ದರ್ಶನ ಮಾಡಿಸ್ತೀರಾ ಅಂದ್ಬಿಟ್ಟ. ನಡಿಪ್ಪ ನಾಳೆ ದರ್ಶನ ಮಾಡಿಸ್ತೀನಿ, ಎಲ್ಲಿ ಬರಲ್ರಿ ಅಪ್ಪ ಅಂತ ಕೇಳಿದ. ನೀವೊಬ್ಬ ಯಾಕಪ್ಪ ಎಲ್ಲರೂ ಬರ್ರಿ ಅಂದ್ರೆ. ಯಪ್ಪ ಎಲ್ಲಿ ಮಟ್ಟಕ್ಕೆ ಬರೋಣ್ರಿ, ಮಟ್ಟಕ್ಕೆ ಬೇಡ, ರೈಲ್ವೆ ಸ್ಟೇಷನ್ಗೆ ಬರ್ರಿ ನಾಳೆ ಅಂದರು. ನಾಳೆ ಮಧ್ಯಾಹ್ನ 12 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಬರ್ರಿ ಅಂದರು. ಹ್ಞೂ ಅಂದರು. ಎಲ್ಲ ಭಕ್ತರೂ ವಿಚಾರ ಮಾಡಾಕತ್ರ, ನಾಳೆ ಶುಕ್ರವಾರ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿಸ್ತಾರಂತ ಅಪ್ಪವರು ಸಿದ್ಧಾರೂಢಪ್ಪವ್ರು ಅಂಥೇಳಿ ಎಲ್ಲರೂ ರೈಲ್ವೆ ಸ್ಟೇಷನ್ ಕೂಡ್ರು. ಸಿದ್ಧಾರೂಢರು ಬಂದು ಅಲ್ಲೇ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಮೇಲೆ ಕುಂತರು. ಒಂದು 10 ನಿಮಿಷದೊಳಗೆ ಅಂದ್ರೆ ಆದೋನಿಂದ ಒಂದು ರೈಲ್ವೆ ಬಂದು ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತಂತ. ಲಕ್ಷ್ಮಮ್ಮ ತೆಳಗಿಳಿದ್ಲು. ಹೆಂಗಿದ್ಲಪ್ಪ ಅಂದ್ರೆ ಹರಿದಿದ್ದು ಸೀರೆ, ಹರಿದಿದ್ದು ಜಂಪರ, ಕೂದಲೆಲ್ಲ ಕೆದಕಿದ್ದು, ಹುಚ್ಚಿ ಹೆಂಗೆ ಕಾಣಕತ್ತಿದ್ಲು ಹುಚ್ಚಿ. ಬಂದಕ್ಕಿನ ಸಿದ್ಧಾರೂಢಪ್ಪಳು ಅಂತ ಒಂದಿಷ್ಟು ಕುಂತಂಗೆ ಮಾಡಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತೆ ಬಾಜುಕೊಂದು ರೈಲ್ವೆ ಹತ್ತಿತ್ತು, ಆದೋನಿ ಕಡೆ ಹೊಂಟಿತ್ತು. ಅದ್ರಾಗ ಹತ್ತಿ ಹೋಗಿಬಿಟ್ಲು. ಒಂದು 5 ನಿಮಿಷ ಬಿಟ್ಟು ಸಿದ್ಧಾರೂಢರ ಭಕ್ತರಿಗೆ ಹೇಳಿದ್ರಂತ, ನಡಿರಿಪ್ಪ ಇನ್ನು ಮಟ್ಟಕ್ಕೆ ಹೋಗುಣು ಅಂತಂದರು. ಯಪ್ಪ ಮತ್ತು ಲಕ್ಷ್ಮೀ ದರ್ಶನ ಮಾಡಿಸ್ತಾನೆ ಅಂದಿದ್ರಲ್ಲ ಸಿದ್ಧಾರೂಢರು ಅಂದ್ರಂತ, ಸಾಕ್ಷಾತ್ ಲಕ್ಷ್ಮಿಯನ್ನು ಬಂದು ನಿಮ್ಮ ಮುಂದೆ ನಿಂತು ಹೋದ್ರೆ ನಿಮಗೆ ಗುರುತು ಹಿಡಿಯೋಕ್ಕಾಗಲಿಲ್ಲಪ್ಪ, ನೀವು ಹೆಂಗೆ ತಿಳ್ಕೊಂಡಿರಿ ಅಂದ್ರೆ ದುಡ್ಡಂದ್ರೇ ಲಕ್ಷ್ಮಿ ಅಂತೇಳಿ ತಿಳ್ಕೊಂಡರಿ, ಸಂಪತ್ತಂದ್ರೇ ಲಕ್ಷ್ಮಿ ಅಂತೇಳಿ ತಿಳ್ಕೊಂಡರಿ. ಬರೇ ದುಡ್ಡು ಸಂಪತ್ತು ಲಕ್ಷ್ಮಿ ಅಲ್ಪ, ಒಳಗಿಳುವಂಥ ಒಳ್ಳೆಯ ಗುಣ, ಒಳಗಿರುವಂಥ ಯೋಗ ಶಕ್ತಿ ಐತಲ್ಲ, ಅದು ನಿಜವಾದಂಥ ಲಕ್ಷ್ಮಿ. ಆದೋನಿಯ ಲಕ್ಷ್ಮಮ್ಮ ನಿಮ್ಮೆಲ್ಲರಿಗೂ ಸಹಿತ ಇಲ್ಲಿ ತನ ಬಂದು ದರ್ಶನ ಕೊಡೋಕೆ ಬಂದಿದ್ಲಪ್ಪ, ಆಕೆ ನೀವು ಗುರುತು ಹಿಡಿಲಿಲ್ಲ ನಡ್ರಿ ಅಂಥೇಳಿ ಸಿದ್ಧಾರೂಢಪ್ಪುಗಳು ಆದೋನಿ ಲಕ್ಷ್ಮಮ್ಮನ ಒಂದು ಮಹಿಮೆಯನ್ನು ಸಾರಿ ಹೇಳಿದ್ದಾರೆ ಜಗತ್ತಿಗೆ. ಅದಕ್ಕಾಗಿ ಯೋಗಿಗಳನ್ನು ಮಹಾತ್ಮರನ್ನು ಎಲ್ಲರೂ ಹೆಂಗಿರ್ತಾರಪ್ಪ ಅಂದ್ರೆ, ಯಾರೂ ಭೇದ ಭಾವವನ್ನು ಇಟ್ಕೊಂಡಿರೋದಿಲ್ಲ. ಕೆಲವು ಮಂದಿ ಮಹಾತ್ಮರು ಹೇಳ್ತಿರ್ತಾರೆ ಏನಂತಂದ್ರೆ, ಸೀರೆ ಉಡಿಸಿದ್ರೆ ನಿಮಗೆ ಲಕ್ಷ್ಮಿ ಒಲಿತಾಳೇನಾ, ಬಂಗಾರ ಹಾಕಿದರೆ ನಿಮಗೆ ಲಕ್ಷ್ಮಿ ಒಲಿತಾಳೇನಾ ಅಂತ ಕೇಳ್ತಿರ್ತಾರೆ. ಆವಾಗ ಒಂದು ವಿಷಯವನ್ನು ಹೇಳಬೇಕಾಕತಿ ಏನಂತಂದ್ರೆ, ಯಪ್ಪ ಬರೇ ಸಂಪತ್ತಂದ್ರೆ ಲಕ್ಷ್ಮಿ ಅಲ್ರಿ, ಬರೇ ಐಶ್ವರ್ಯ ಅಂದರೆ ಲಕ್ಷ್ಮಿ ಅಲ್ರಿ, ಒಳ್ಳೆಯ ಗುಣ ಆಯ್ತಲ್ಲ ಅದು ಲಕ್ಷ್ಮಿ ರೀಪ್ಪ ಅಂತ ಹೇಳಬೇಕಾಕತಿ. ಅದಕ್ಕೆ ಹಣ ಗಳಿಸಿದರೆ ಗಳಿಸ್ಬೇಕಂಥದ್ದನ್ನು ಯಾರ ಕಣ್ಣಿಗೂ ಕಾಣಿಸ್ದಂಥದ್ದನ್ನು, ಹಣ ಗಳಿಸಿದರೆ ಗಳಿಸ್ಬೇಕಂಥದ್ದನ್ನು ಯಾರ ಕದ್ದರೂ ಕದಿಯದಂಥದ್ದನ್ನು, ಹಣ ಗಳಿಸಿದರೆ ಗಳಿಸ್ಬೇಕಂಥದ್ದನ್ನು ಎಷ್ಟು ಗಳಿಸಿದರೂ ಸಾಕಾಗಲಾರ್ದಂಥದ್ದನ್ನು, ಆ ಹಣ ಯಾವುದಂತ ಹೇಳಿ ನೀವೇ ತಿಳ್ಕೊಳ್ರಿ. ಇವತ್ತಿನ ದಿವಸ ಶುಕ್ರವಾರ ಐತಿ, ಅಂತಹ ಆದೋನಿ ಲಕ್ಷ್ಮಮ್ಮ ಅವ್ವನ ಅನುಗ್ರಹ ನಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ ಅಂತ ಹೇಳಕ್ಕೆ ಶ್ರೀಚರಣದೊಳಗೆ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡೋಣ.